ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಗನ್ಮಾತೆಯ ಅನುಗ್ರಹ ತಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೀನರಾಶಿಯ ವಾರ ಭವಿಷ್ಯವನ್ನು ಅವಲೋಕಿಸೋಣ. ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಮೀನರಾಶಿಗೆ ಅಕ್ಟೋಬರ್ 2 ರಿಂದ ಅಕ್ಟೋಬರ್ 8 ರವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸೋಣ. ಆರಂಭದ ದಿನ ಮೀನರಾಶಿಯವರಿಗೆ ಅತ್ಯದ್ಭುತವಾದ ಶುಭ ಫಲಗಳು ಆಗಲಿವೆ. ಜಗನ್ಮಾತೆಯ ಸರ್ವಮಂಗಳ ಅನುಗ್ರಹ ಮೀನರಾಶಿಯವರ ಮೇಲೆ ಇದೆ. ಭಾನುವಾರ 2ನೇ ತಾರೀಕು ಲಾಭಗಳು ಆಗುವಂಥದ್ದು, ಶುಭ ಸಮಾಚಾರಗಳು ಕೇಳುವಂಥದ್ದು, ಅಥವಾ ಯಾವುದೇ ಒಂದು ಸ್ಥಳಗಳ ಸಂದರ್ಶನ ಯಾತ್ರೆ ಪ್ರವಾಸಗಳನ್ನು ಮಾಡುವಂಥದ್ದು, ಇದರಿಂದ ನೆಮ್ಮದಿಯಾಗುವಂಥದ್ದು. ಇನ್ನು ಯಾರು ಮೀನರಾಶಿಯರು ಕೃಷಿಕರು ಅಥವಾ ವ್ಯಾಪಾರಿಗಳು ಉದ್ಯಮಿಗಳಿದ್ದರೆ ಅವರಿಗೆ ನಿಮ್ಮ ಲಾಭದಲ್ಲಿ ಆದಾಯಗಳು ಹೆಚ್ಚಳ ಆಗುವಂಥದ್ದು, ಹೊಸ ಯೋಜನೆಗಳು ಅಥವಾ ಹೊಸ ಆರ್ಡರ್ಗಳು ಬರುವಂಥದ್ದು, ಅಥವಾ ಹೊಸ ವ್ಯಕ್ತಿಗಳ ಪರಿಚಯದಿಂದ ನಿಮಗೆ ನಿಮ್ಮ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಕೃಷಿಯಲ್ಲಿ ಹೆಚ್ಚು ಲಾಭಗಳು ಬರುವಂಥದ್ದು, ಸರ್ಕಾರ ಯೋಜನೆಗಳ ಲಾಭಗಳು ಸಿಗುವಂಥದ್ದು, ಇವೆಲ್ಲ ಆ ಮೀನರಾಶಿಯವರಿಗೆ ಭಾನುವಾರದಿಂದಿರುತ್ತೆ. ಆ ಬಳಿಕ ಗೃಹಿಣಿಯರು ಇರ್ಬೋದು ಮತ್ತು ಮೀನರಾಶಿ ವಿದ್ಯಾರ್ಥಿಗಳಿರ್ಬೋದು, ನಿಮಗೆ ಅನಿರೀಕ್ಷಿತವಾದ ಒಂದು ಯೋಜನೆಗಳಿಂದ ನಿಮಗೆ ನೆಮ್ಮದಿಯಾಗುವಂಥದ್ದು, ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ನಿಮಗೆ ಅದರಲ್ಲಿ ಸೀಟು ಸ್ಥಾನಗಳು ಸಿಗುವಂಥದ್ದು, ಬಹುಮಾನಗಳು ಬರುವಂಥ ಪ್ರಶಸ್ತಿಗಳು ಬರುವಂಥದ್ದು. ಇನ್ನು ಮೀನರಾಶಿಯ ಯಾರಾದರೂ ಕ್ರೀಡಾಪಟುಗಳು ಕಲಾವಿದರು ಇದ್ದರೆ ಅವರಿಗೆ ಸಹ ಒಂದು ಉತ್ತಮ ಅವಕಾಶ, ಉತ್ತಮ ಸಂದೇಶಗಳು, ಉತ್ತಮ ಸಮಾಚಾರಗಳು ಬರುವಂಥದ್ದು. ಇನ್ನು ಯಾರು ನಿರುದ್ಯೋಗಿಗಳಿದ್ದರೆ ಸಹ ಹಾಗೆ ಒಂದು ಉದ್ಯೋಗದ ಸಂದೇಶ ಬರ್ಬೋದು, ಅಥವಾ ಒಂದು ಜಾಬಿಗೆ ಆಫರ್ ಲೆಟರ್ಗಳು, ಅದನ್ನು ಅವರಿಗೆ ಅದು ಮೆಸೇಜ್ಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆಗಳು. ಪ್ರಯತ್ನಗಳಿಗೆ ಖಂಡಿತ ಪೂರಕವಾದ ಫಲ 2ನೇ ತಾರೀಕಿನ ಜನರಾಶಿಯರಿಗೆ ಆಗತ್ತೆ. ಇನ್ನು 3ನೇ ತಾರೀಕು ಸೋಮವಾರ ದಿನ ಸಹ ನಿಮಗೆ ಪೂರಕವಾದ ದಿನ. ಹೆಚ್ಚಿನ ಎಲ್ಲ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಶಂಸೆ, ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸಿಂದ ಅಥವಾ ಮೇಲಧಿಕಾರಿಯಿಂದ ನಿಮಗೆ ಪ್ರಶಂಸೆ, ಅದು ನೀವು ಕೇಳಿದ ಯಾವುದಾದ್ರು ಆಫರ್ ಅಥವಾ ಡಿಮ್ಯಾಂಡ್ ಇದ್ದರೆ ಆ ದಿನ ಅವರು ಅದನ್ನು ಫುಲ್ಫಿಲ್ ಮಾಡ್ತಾರೆ ಅಥವಾ ಅದನ್ನು ಪರಿಪೂರ್ಣ ಮಾಡ್ತಾರೆ. ಹಾಗಾಗಿ ಯಾವುದೇ ಒಂದು ಬೇಡಿಕೆ ಇದ್ದರೆ ಅವ್ರು ಸಲ್ಲಿಸ್ಬೋದು. ಜೊತೆಗೆ ಬಡ್ತಿನೋ, ಇನ್ಕ್ರಿಮೆಂಟೋ, ಟ್ರಾನ್ಸ್ಫರೋ ಇತ್ಯಾದಿ ವಿಚಾರಗಳಿಗೆ ಪ್ರಯತ್ನಗಳಿದ್ದರೆ ಉದ್ಯೋಗಿಗಳು ಧನುರಾಶಿಯ ಮೀನರಾಶಿಯ ಉದ್ಯೋಗಿಗಳು ಆ ದಿನ ಪ್ರಯತ್ನ ಮಾಡಿದರೆ ನಿಮಗೆ ಮೀನರಾಶಿಯವರಿಗೆ ಆ ದಿನ ಖಂಡಿತ ಆ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಹಾಗಾಗಿ 2 ಮತ್ತು 3ನೇ ತಾರೀಕು ಭಾನುವಾರ ಸೋಮವಾರ 2 ದಿನವೂ ನಿಮಗೆ ಶುಭಫಲ ಕೊಡುವಂಥ ದಿನ. ವಿದ್ಯಾರ್ಥಿಗಳಿರ್ಬೋದು, ಗೃಹಿಣಿಯರಿರ್ಬೋದು, ಅಥವಾ ವ್ಯಾಪಾರಿ ಉದ್ಯಮಿಗಳಿಗೂ ಎಲ್ಲರೂ ನೀವು ಮಾಡುವಂಥ ರಂಗದಲ್ಲಿ ನಿಮಗೆ ಅದನ್ನು ನೆಮ್ಮದಿ ಬರುತ್ತೆ, ಲಾಭಗಳು ಬರುತ್ತೆ, ಜಯಗಳು ಬರುತ್ತೆ, ಯಶಸ್ಸು ಖಂಡಿತ ಬರುತ್ತೆ. ವಿಶೇಷವಾಗಿ ಜಗನ್ಮಾತೆಯ ಅನುಗ್ರಹ ನಿಮ್ಮ ಮೇಲೆ ಇದೆ. ಆ ಬಳಿಕ 4ನೇ ತಾರೀಕು ಮಹಾನವಮಿ, ಆಯುಧ ಪೂಜಾ ದಿನ. ಆಯುಧ ಪೂಜಾ ದಿನ ಸಹ ನಿಮಗೆ ಮಾತೆಯ ಅನುಗ್ರಹ ನಿಮ್ಮ ಮೇಲೆ ಇದೆ, ಜಗನ್ಮಾತೆಯ ವಿಶೇಷ ಅನುಗ್ರಹ ಆಗಲಿದೆ. ಜೊತೆಗೆ ಲಾಭ ಆದಾಯಗಳು, ಇನ್ನು ಕೆಲವೊಬ್ಬರಿಗೆ ಮನೆ ಕೊಳ್ಳಬೇಕು, ವಾಹನ ಕೊಳ್ಳಬೇಕು ಇತ್ಯಾದಿಗಳನ್ನು ನೀವು ಕೊಡುಕೊಳ್ಳುವುದು ಯಾವುದಿದ್ರೆ ಅದು ಖಂಡಿತ ಆ ಕೊಡುಕೊಳ್ಳುವಿಕೆಯಲ್ಲಿ ಖಂಡಿತ ನಿಮಗೆ ಯಶಸ್ಸು ಸಿಗಲಿದೆ. ಅಂಥ ಯೋಗಗಳು ಈಗ ಕುಡಿ ಬರ್ತಾ ಇದೆ, ಮನೆ ವಾಹನ ಕೊಳ್ಳುವಂಥ ಯೋಗ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಸಿಗುತ್ತೆ. ಇನ್ನು ಯಾರು ವಿವಾಹ ಅಪೇಕ್ಷಿತರಿದ್ದರೆ, ಯಾರಿಗೆ ವಿವಾಹ ಆಗಿಲ್ಲ ಅಂದರೆ ಮೀನರಾಶಿಯವರು ವಿವಾಹ ಇಷ್ಟು ದಿನ ನಿಮಗೆ ಕೂಡಿ ಬರದಂಥ ಸಂಬಂಧಗಳು ಈಗ ಅದು ಯಾವುದಾದ್ರು ಒಂದು ಮೆಸೇಜ್ಗಳಿಂದ ಇದರಿಂದ ಕೂಡಿ ಬರ್ಬೋದು, ಅಥವಾ ಇಷ್ಟು ದಿನ ಅವರು ಒಪ್ಪಿಗೆ ಸೂಚಿಸಿದ್ರು ಈಗ ಓಕೆ ಅಂತ ಮಾಡ್ಬೋದು. ಹಾಗಾಗಿ ಮದುವೆ ಫಿಕ್ಸ್ ಆಗುವಂಥ ಯೋಗ ಮೀನರಾಶಿಯವರಿಗೆ ಇದೆ. ವಿಶೇಷವಾಗಿ 2ನೇ ತಾರೀಕು 2, 3, 4, 5 ಆ 4 ದಿನಗಳು ನಿಮಗೆ ಮಾತೆಯ ಅನುಗ್ರಹದಿಂದ ಒಂದು ಮದುವೆ ಆಗೋದ್ರಿಗೆ ಮದುವೆ ಯೋಗ, ಉದ್ಯೋಗ ಇಲ್ಲದ್ರಿಗೆ ಉದ್ಯೋಗದ ಯೋಗ, ವ್ಯಾಪಾರದಲ್ಲಿ ವ್ಯಾಪಾರ ಆರಂಭ ಮಾಡಬೇಕು ವ್ಯಾಪಾರದ ಯೋಜನೆ ಯೋಗ, ಎಲ್ಲವೂ ಒಂದು ಚಾಲನೆ ಸಿಗುತ್ತೆ, ಎಲ್ಲದಕ್ಕೂ ಒಂದು ಶುಭ ಆರಂಭ ಆಗಲಿದೆ. ಹಾಗಾಗಿ ಮಹಾನವಮಿ ವಿಜಯದಶಮಿ ಎಂದು ವಿಶೇಷವಾಗಿ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಆಕಸ್ಮಿಕವಾಗಿ ಪವಾಡಗಳು ಜೀವನದಲ್ಲಿ ಸಂಭವಿಸುವಂಥ ಯೋಗ ಇದೆ. ಮೀನರಾಶಿಯವರು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಇನ್ನು ವಿಶೇಷವಾದ ಒಂದು ವಿಡಿಯೋನ್ನು ಮಾಡಿದ್ದೇನೆ ವಿಜಯದಶಮಿ ವಿಶೇಷ ಫಲ ಎಂದು. ಅದು 14 ಯೋಗಗಳು 12 ರಾಶಿಗಳಿಗೂ ಫಲ ಕೊಡುವಂಥ ಯೋಗ ಈಗ ಈ ವರ್ಷದಲ್ಲಿ ಅಪೂರ್ವವಾಗಿ ಬಂದಿದೆ. ಅದನ್ನು ಚೆನ್ನಾಗಿ ಬಳಸಿಕೊಳ್ಳಿ. ವಿಜಯದಶಮಿಯಿಂದ 5ನೇ ತಾರೀಕು 5ನೇ ತಾರೀಕು ಅಕ್ಟೋಬರ್ 1 ವಿಶೇಷವಾದ ಪ್ರಾರ್ಥನೆ ಮಾಡಿಕೊಳ್ಳಿ. ಅದಕ್ಕೆ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ, ಆ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಳ್ಳಿ. ಆ ಪೂರ್ತಿಯಾಗಿ ನೋಡಿ ನಿಮಗೆ ನಾವು ಯಾವ ರೀತಿ ಸುಲಭವಾಗಿ ನಾವು ಮನೆಯಲ್ಲೇ ಮಾತೆ ಅನುಗ್ರಹವನ್ನು ಪಡ್ಕೊಳ್ಳೋಕ್ಕಾಗುತ್ತೆ. ಜಗನ್ಮಾತೆ ಸರ್ವಮಂಗಲೆ, ಆ ಸರ್ವಮಂಗಲೆಯನ್ನು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕ್ಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ ಎಂಬ ಶ್ಲೋಕವನ್ನು ಸಹ ಬೇಕಾದರೆ ಬೇಡ್ಕೊಳ್ಳಿ. ಅಥವಾ ಬೇರೆ ನಿಮಗೆ ಬರುವಂಥ ಯಾವುದೇ ದೇವಿಯ ಸ್ತೋತ್ರಗಳಿಂದ ಬೇಡಿಕೊಂಡ್ರೆ ಖಂಡಿತ ಈ ಮೀನರಾಶಿಯವರಿಗೆ ಒಳ್ಳೆಯ ಫಲ ಆಗಿದೆ. ಯಾಕಂದರೆ ವಿಷಯ ಯಾಕೆ ಒತ್ತಿ ಹೇಳ್ತೇನೆ ಅಂತಂದರೆ, ಮೀನರಾಶಿಯವರಿಗೆ ಇನ್ನು ಜನವರಿಯಿಂದ ಬರುವುದು ನಿಮಗೆ 7.5 ಪೂರ್ಣ ಪ್ರಮಾಣ, ಪೂರ್ಣ ಪ್ರಮಾಣದ ಒಂದು 7.5 ಒಂದು ಕ್ರಮದಲ್ಲಿ ನೀವು ಇರ್ತೀರಾ. ಜೊತೆಗೆ ನಿಮಗೆ ರಾಹುಕೇತುಗಳು ಮಧ್ಯಮದಿ ಪೂರಕವಾಗಿರುವುದಿಲ್ಲ, ಗುರುಬಲಗಳು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಆ ಜಗನ್ಮಾತೆಯ ಅನುಗ್ರಹ ವಿಶೇಷವಾಗಿ ಪಡ್ಕೊಳ್ಳಲೇಬೇಕು.
ಹಾಗಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿರಬೇಕು. ಮಾಡಿದ್ರಿಂದ ನಿಮಗೆ ವರ್ಷಪೂರ್ತಿ ರಕ್ಷಣೆ ಸಿಗುತ್ತೆ. ಹಾಗಾಗಿ ನೀವು ಶನಿ ಬಾಧೆಗೆ, ರಾಹು ಬಾಧೆಗೆ, ಇನ್ನಿತರ ಗ್ರಹ ಬಾಧೆಗೆ ಭಯ ಪಡಬೇಕಾಗಿಲ್ಲ. ಆ ತಾಯಿಯು ಜಗನ್ಮಾತೆಯು ಸರ್ವ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡ್ತಾಳೆ, ಅಥವಾ ಯಾವುದೇ ಪಾಪ ಗ್ರಹಗಳ ಬಾಧಿದ್ರೆ ಆ ನಿವಾರಣೆ ಮಾಡುವಂಥ ಶಕ್ತಿ ಜಗನ್ಮಾತೆಗೆ ಇದೆ. ಹಾಗಾಗಿ ಜಗನ್ಮಾತೆಯನ್ನು ವಿಜಯದಶಮಿಯಿಂದ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಎರಡು ದಿನ ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡಲಿದೆ. ಆ ದಿನವನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಆ ಬಳಿಕ ಆರನೇ ತಾರೀಕು ನಿಮಗೆ ಸಾಮಾನ್ಯ ಫಲ ಕೊಡುವಂಥ ದಿನ ಆಗಿದೆ. ಶುಕ್ರವಾರ ಸಾಮಾನ್ಯ ಫಲ ಕೊಡುವಂಥ ದಿನ, ವಿಶೇಷವಾದ ಏನು ಕೆಟ್ಟದೇನು ಆಗೋದಿಲ್ಲ. ಆದರೂ ತುಂಬ ಒಳ್ಳೆಯದಂದರೆ ತುಂಬ ಲಾಭಗಳು ಆದಾಯಗಳು ಅದನ್ನು ನಿರೀಕ್ಷೆ ಮಾಡುವಂತೆ ಏನೂ ಇಲ್ಲ. ಇನ್ನು ಏಳನೇ ತಾರೀಕು ಶುಕ್ರವಾರ ದಿನ, ನಿಮಗೆ ಸಾಮಾನ್ಯ ದಿನವೇ ಕಂಡುಬರುತ್ತೆ. ಹೆಚ್ಚಿನ ಏನು ಶುಭ ಫಲಗಳು ನಿರೀಕ್ಷೆ ಇರೋದಿಲ್ಲ. ಜೊತೆಗೆ ಸ್ವಲ್ಪ ಮಾತಿನ ಚಕಮಕಿಗಳು, ಮಾತಿನ ಜಗಳಗಳು ಆಗುವಂಥ, ಹಾಗಾಗಿ ಹಣಕಾಸು ವಿಚಾರ ತುಂಬ ಶುಕ್ರವಾರದ ಎಚ್ಚರಿಕೆ ಇರಬೇಕು. ಯಾವುದೇ ಹೊಸ ಡೀಲ್ಗಳು, ಒಪ್ಪಂದಗಳು ಇದ್ದರೆ ಅದನ್ನು ಸ್ವಲ್ಪ ಅವಲೋಕಿಸಿಕೊಳ್ಬೇಕು, ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮನೆಯಲ್ಲಿ ಗೃಹಿಣಿಯರಿಗೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಮಕ್ಕಳಿಂದ ಮತ್ತು ನಿಮ್ಮ ಯಜಮಾನರಿಂದ ಸ್ವಲ್ಪ ಕಿರಿಕಿರಿಗಳು ಆಗುವಂಥದ್ದು. ಉದ್ಯೋಗಸ್ಥರಿಗೆ, ನೌಕರರಿಗೆ, ನಿಮ್ಮ ಮೇಲಾಧಿಕಾರಿ ಅಥವಾ ಬಾಸ್ನಿಂದ ಕಿರಿಕಿರಿ ಅಥವಾ ಯಾವುದೇ ಮಾತಿನ ಚಕಮಕಿಗಳಾಗುವಂಥದ್ದು 7ನೇ ತಾರೀಕು ಶುಕ್ರವಾರದಿಂದ ಇರುತ್ತೆ. ಆ ಬಳಿಕ ವಾರದ ಕೊನೆಯ ದಿನ 8ನೇ ತಾರೀಕು ಶುಭಪದ ದಿನ ಆಗಿದೆ. ಆ ದಿನ ವಿಶೇಷವಾಗಿ ನಿಮಗೆ ಗ್ರಹದ ಬೆಂಬಲಗಳಿರುತ್ತೆ, ಚಂದ್ರನ ವಿಶೇಷ ಅನುಗ್ರಹ ಇರುತ್ತೆ, ಜೊತೆಗೆ ಜಗನ್ಮಾತೆ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. 8ನೇ ತಾರೀಕಿನಂದು ಶನಿವಾರದ ಎಲ್ಲ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು, ಅಥವಾ ಬಹಳ ಬಹುನಿರೀಕ್ಷಿತವಾದ ಅಂದರೆ ತುಂಬ ಕಾಲದಿಂದನೂ ಕಾಯ್ತಾ ಇದ್ದ ಒಂದು ಕೆಲಸಗಳು ಈಗ ಕೈಗೊಳ್ಳುವಂಥದ್ದು, ಮನೆ ಕೊಳ್ಳೋದು, ವಾಹನ ಕೊಳ್ಳೋದು, ಅಥವಾ ವಿವಾಹದ ಸಂಬಂಧ ಫಿಕ್ಸ್ ಆಗುವಂಥದ್ದು, ಇದು ಯಾವುದೋ ಒಂದು ಪೂರ್ವವಾದ ಪವಾಡ ರೂಪದಲ್ಲಿ ನಿಮಗೆ ಸದೃಶವಾಗಿ ಆಗುತ್ತೆ. ಜಗನ್ಮಾತೆಯ ವಿಶೇಷ ಪ್ರಾರ್ಥನೆ 5ನೇ ತಾರೀಕಿನಂದು ಮಾಡಿದರೆ ನಿಮಗೆ ತಕ್ಷಣವೇ ಒಂದು ಜಗನ್ಮಾತಿನ ಒಳ್ಳೆಯ ಸೂಚನೆಗಳು ನಿಮಗೆ ಆಗಲಿವೆ. ಹಾಗಾಗಿ 8ನೇ ತಾರೀಕಿನ ಒಂದು ಸದವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಇನ್ನು ಆರೋಗ್ಯ ಸುಧಾರಣೆ ಆಗುತ್ತೆ, ಆರೋಗ್ಯದಲ್ಲಿ ಎಲ್ಲ ಯಶಸ್ಸಾಗುತ್ತೆ. 8ನೇ ತಾರೀಕಿನಂದು ಯಾವುದಾದ್ರೂ ಒಂದು ವೈದ್ಯರ ಭೇಟಿಯಿಂದ ನಿಮಗೆ ನೀವು ಭಯಪಟ್ಟಂತಹ ಭಯಗಳು ನಿಮಗೆ ನಿವಾರಣೆ ಆಗ್ಬೋದು, ಅಥವಾ ಹೊಸ ಔಷಧದಿಂದ ನಿಮಗೆ ದೇಹದಲ್ಲಿ ಆರೋಗ್ಯ ಸುಧಾರಣೆ ಆಗುವಂಥ ಇವೆಲ್ಲ ಯೋಗಗಳು ಬಹಳಷ್ಟು ಮೀನರಾಶಿಯಾಗಿರುತ್ತೆ. ವಿದ್ಯಾರ್ಥಿಗಳು ಹಾಗೆ ಇನ್ನು ಗೃಹಿಣಿಯರು ಹಾಗೆ ಈ ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಈ ವಾರದಲ್ಲಿ ಶುಭ ದಿನಗಳು ಈಗಾಗಲೇ ಹೇಳಿದ್ದೀನಿ, 2, 3, 4, 5 ನಾಲ್ಕು ದಿನಗಳು ಅತ್ಯಂತ ಶುಭ ಫಲ. ಜೊತೆಗೆ ವಾರದ ಕೊನೆಯ ದಿನ 8ನೇ ತಾರೀಕು ಅತ್ಯಂತ ಶುಭ ಫಲ ಕೊಡೋ ದಿನ. ವಿಶೇಷವಾಗಿ ನೀವು 6 ಮತ್ತು 7ರಂದು ಸ್ವಲ್ಪ ಎಚ್ಚರವಾಗಿ ಇರಬೇಕು. 6, 7ರಂದು ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ಮಾತಿನ ವಿಚಾರ ನೀವು ತುಂಬ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗುತ್ತೆ. ಆ ದಿನವನ್ನು ಚೆನ್ನಾಗಿ ಸ್ವಲ್ಪ ಗಮನಿಸಿಕೊಳ್ಳಿ. ಗುರುವಾರ ಶುಕ್ರ ಸ್ವಲ್ಪ ಎಚ್ಚರವನ್ನು ಇರಬೇಕಾಗತ್ತೆ. ಇನ್ನು ನಿಮಗೆ ಈ ವಾರದ ಶುಭ ಸಂಖ್ಯೆಗಳು 2 ಮತ್ತು 8, 2 ಆ್ಯಂಡ್ 8 ಈ ಎರಡು ಸಂಖ್ಯೆಗಳು ನಿಮಗೆ ಶುಭ ಫಲವಾಗಿದೆ. ಇನ್ನು ಶುಭ ಬಣ್ಣಗಳು ಹೇಳಬೇಕಂದ್ರೆ ಕ್ರೀಮು, ಆಕಾಶ ನೀಲಿ ಮತ್ತು ಬಿಳಿ, ಕ್ರೀಮು ಆ್ಯಂಡ್ ಸ್ಕೈ ಬ್ಲೂ ಮತ್ತು ವೈಟ್, ಕ್ರೀಮು, ಸ್ಕೈ ಬ್ಲೂ, ವೈಟ್, ಆ ಮೂರು ಬಣ್ಣಗಳು ಮೀನರಾಶಿಗಳಿಗೆ ಶುಭ ಫಲವನ್ನು ಕೊಡುವಂಥ ದಿನಗಳಾಗಿವೆ. ಆ ಶುಭ ದಿನಗಳನ್ನು ಬಳಸಿಕೊಳ್ಳಿ, ಶುಭ ಬಣ್ಣಗಳನ್ನು ಬಳಸಿಕೊಳ್ಳಿ. ವಿಶೇಷವಾಗಿ ಈ ವಾರದಲ್ಲಿ ಜಗನ್ಮಾತೆಯ ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನವರಾತ್ರಿಯಂದು. ಜೊತೆಗೆ ಈ ಮಹಾನವಮಿ ಮತ್ತು ವಿಜಯದಶಮಿಯಂದು ವಿಶೇಷ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಜಯದಶಮಿಯ ಪ್ರಾರ್ಥನೆ ನಿಮಗೆ 14 ಮಹಾಯೋಗಗಳ ಫಲವನ್ನು ಕೊಡುತ್ತೆ. ನಿಮಗೆ ಮುಂದೆ ಬರಲಿರುವ ಆ ಶನಿಯ, ರಾಹುವಿನ ಅಥವಾ ಕೇತುವಿನ ಯಾವುದೇ ಗ್ರಹಗಳಿಗೂ ನಿಮಗೆ ತಾಡೋದಿಲ್ಲ. ಆ ಕಾಡದೇ ಇರಬೇಕಾದ್ರೆ ಜಗನ್ಮಾತೆಯಲ್ಲಿ ನೀವು ಶರಣಾಗಿ ಖಂಡಿತ ಭಕ್ತಿಯಲ್ಲಿ ಶಕ್ತಿ ಇದೆ. ನಿಮ್ಮ ಕುಲದೇವಿ ಸ್ವರೂಪದಲ್ಲೋ, ಇಷ್ಟದೇವಿ ಸ್ವರೂಪದಲ್ಲೋ ದೇವಾಲಯಗಳ ಸಂದರ್ಶನ ಮಾಡ್ಬೋದು, ಅಥವಾ ಮನೆಯಲ್ಲೇ ಪ್ರಾರ್ಥನೆ ಮಾಡ್ಬೋದು. ಎಲ್ಲ ಮೀನರಾಶಿಯ ಬಂಧು ಭಗಿನಿಯರಿಗೆ ಮತ್ತೊಮ್ಮೆ ದಸರಾ ಶುಭಾಶಯ ಕೊಡ್ತಾ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡಿಕೊಂಡು ನಮ್ಮಿಂದ ಪ್ರಸಾರ ಆಗುವಂತಹ ಈ ಜ್ಯೋತಿಷ್ಯ ಹಾಗೂ ಧಾರ್ಮಿಕ ವಿಚಾರಗಳನ್ನು ಮುಂಚಿತವಾಗಿ ತಿಳಿದುಕೊಳ್ಳಿ. ಸರ್ವೇಷಾನಾಂ ಸನ್ಮಂಗಲಾನಿ ಭವಂತು.